ओम मयि मेधाम मयि प्रजाम मयि अग्निस्तेजो दधातु मयि मेधाम मयि प्रजाम मयि इंद्र इंद्रगुं दधातु मयि मेधाम मयि प्रजाम मयि सूर्यो ब्राजो दधातु। श्री गुरुभ्यो नमः। हरि ओम। आत्मीय नित्य सौभाग्य यूट्यूब चैनल प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನವೆಂಬರ್ ತಿಂಗಳ ಕುಂಭರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋಣ. ಏನೇನು ಶುಭ ಇದೆ, ಏನು ಅಶುಭ ಇದೆ, ಯಾವ ಯಾವ ದೋಷಗಳಿಗೆ ಏನು ಪರಿಹಾರ ಇದೆ, ಸರಳ ಪರಿಹಾರದ ಮಾರ್ಗವನ್ನು ಯಾವ ರೀತಿಯಾಗಿ ನಾವು ಅನುಸರಣೆ ಮಾಡಬೇಕು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಈ ಮಾಸದ ವಿಶೇಷತೆಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನವೆಂಬರ್ ತಿಂಗಳಲ್ಲಿ 14-15 ನಿಮಗೆ ದೀಪಾವಳಿ ಅಮಾವಾಸ್ಯೆ ಹಬ್ಬದ ಆಚರಣೆ ಇರತಕ್ಕಂಥ ದಿನ. ಅವತ್ತು ಅಮಾವಾಸ್ಯೆ ಇರುತ್ತೆ, ದೀಪಾವಳಿ ಹಬ್ಬ ಇರುತ್ತೆ, ಎಲ್ಲರೂ ಹಬ್ಬದ ವಾತಾವರಣದಲ್ಲಿ ಸಂತೋಷ ಚಿತ್ತರಾಗಿ ಆಚರಣೆಯನ್ನು ಮಾಡಿ. ಇನ್ನು ಪೌರ್ಣಮಿ, ನವೆಂಬರ್ 30 ಪೌರ್ಣಮಿ ತಿಥಿ ಇರತಕ್ಕಂಥದ್ದು. ಇನ್ನು 4 ಅಂದರೆ ನವೆಂಬರ್ 4 ಸಂಕಷ್ಟ ಚತುರ್ಥಿ, ಗಣಪತಿ ವ್ರತವನ್ನು ಮಾಡತಕ್ಕಂಥದ್ದು. ಇನ್ನು ವಿಶೇಷವಾಗಿ ಚಂದ್ರೋದಯ ಅಂತಕ್ಕಂಥದ್ದು 8:50 ಸಂಕಷ್ಟ ಚತುರ್ಥಿಯ ಚಂದ್ರೋದಯವನ್ನು ದರ್ಶನ ಮಾಡ್ತಕ್ಕಂಥದ್ದು. ಸರಿ, ಇನ್ನು ಭಾಳ ಮುಖ್ಯವಾದಂಥ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಏನಪ್ಪ ಅಂದರೆ, ಹಾಸನಾಂಬೆ ದರ್ಶನ ಅನ್ನುವಂಥದ್ದು ಇದೇ ತಿಂಗಳು 5 ಪ್ರಾರಂಭ ಆಗುತ್ತೆ. ನವೆಂಬರ್ 5 ಹಾಸನಾಂಬೆ ದರ್ಶನ ಪ್ರಾರಂಭ ಆಗುತ್ತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪಿಣಿ ತಾಯಿ ಅಂಬಿಕೆಯ ಆಶೀರ್ವಾದವನ್ನು, ಅನುಗ್ರಹವನ್ನು ಸದಾಕಾಲ ನೀವು ಪಡ್ಕೊಂಡು ಸುಖ ಸಂತೋಷ ಚಿತ್ತರಾಗಿರಬೇಕು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಜೀವನದಲ್ಲಿ ಒಮ್ಮೆ ದರ್ಶನ ಮಾಡಲೇಬೇಕಾದಂಥ ದೇವತೆ ತಾಯಿ ಹಾಸನಾಂಬೆ. ಈ ಸಲ ಸ್ವಲ್ಪ ಈ ರೋಗದ ಭಯ ಇರೋದ್ರಿಂದ ಆದಷ್ಟು ಎಚ್ಚರಿಕೆ, ಮಕ್ಕಳೆಲ್ಲ ಕರ್ಕೊಂಡು ಹೋಗೋದು ಸ್ವಲ್ಪ ಶ್ರಮ ಆಗ್ಬೋದು. ಈ ವರ್ಷ ಆಗಲಿಲ್ಲ ಅಂದರೂ ಬರೋ ವರ್ಷ ಆದರೂ ದರ್ಶನ ಮಾಡಿ, ಒಟ್ಟು ಜೀವನದಲ್ಲಿ ಒಮ್ಮೆ ದರ್ಶನ ಮಾಡಿ. ಇದಿಷ್ಟು ಮಾಸದ ವಿಶೇಷತೆಗಳಾದರೆ, ಇನ್ನು ಯಾವ್ಯಾವ ಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ದಿನಾಂಕ 16 ಶುಕ್ರಗ್ರಹ, ಅಂದರೆ ನವೆಂಬರ್ 16 ಶುಕ್ರಗ್ರಹ ಕನ್ಯಾ ರಾಶಿ ಅಂದರೆ ನೀಚ ಸ್ಥಾನದಲ್ಲಿರತಕ್ಕಂತಹ ಶುಕ್ರಗ್ರಹ ತನ್ನ ಸ್ವಕ್ಷೇತ್ರಕ್ಕೆ ಅಂತಂದರೆ ತುಲಾರಾಶಿಗೆ ಪ್ರವೇಶವಾಗ್ತಾರೆ. ಯಾರು? ಶುಕ್ರಗ್ರಹ. ಅದೇ 16 ರವಿಗ್ರಹ ತುಲಾರಾಶಿ ಶತ್ರು ಮನೆಯಿಂದ ಮಿತ್ರನ ಮನೆಗೆ ಅಂದರೆ ಕುಜನ ಮನೆಗೆ, ವೃಶ್ಚಿಕ ರಾಶಿಗೆ ಪ್ರವೇಶವಾಗ್ತಾರೆ. ಇನ್ನು 20 ಗುರು ಧನುರಾಶಿ ಅಂತಂದರೆ ಸ್ವಂತ ಮನೆಯಿಂದ ನೀಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಗುರು ನೀಚ ಸ್ಥಾನಕ್ಕೆ ಪ್ರವೇಶ ಮಾಡುವಂತಹ ಸಂಪೂರ್ಣ ಮಾಹಿತಿಯನ್ನು 12 ರಾಶಿಗಳಿಗೂ ಕೂಡ ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೇನೆ, ನೀವು ಅದನ್ನೆಲ್ಲ ಗಮನಿಸಿ ಅದನ್ನು ತಿಳ್ಕೊಳ್ಬೋದು, ಫಲಗಳನ್ನು ತಿಳ್ಕೊಳ್ಬೋದು. ಇನ್ನು 28 ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವಾಗುತ್ತೆ. ಅಂದರೆ ಸರಿಸುಮಾರು ನವೆಂಬರ್ ಪರಿಪೂರ್ಣ ಎಲ್ಲ ತಾರೀಕಲ್ಲೂ ಕೂಡ ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ನಾವು ತುಲಾರಾಶಿಯ ಫಲವನ್ನೇ ನಾವು ತಗೊಳ್ಬೋದು ಬುಧ ಗ್ರಹಕ್ಕೆ. ಇನ್ನು 3 ಬುಧ ತನ್ನ ವಕ್ರತ್ಯಾಗವನ್ನು ಮಾಡ್ತಾ ಇದೆ. 14 ಕುಜ ತನ್ನ ವಕ್ರತ್ಯಾಗವನ್ನು ಮಾಡ್ತಾ ಇದೆ. ಇಂದಿಷ್ಟು ಗ್ರಹಗಳ ಸ್ಥಿತಿ ಗತಿ, ಅವರ ಒಂದು ಸ್ಥಾನ ಪಲ್ಲಟ, ಒಂದೊಂದು ಮನೆಗೆ ಪ್ರವೇಶ ಮಾಡುವಂಥ ಮಾಹಿತಿ. ಆದರೆ ಈಗ ಈ ನವೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಂಥ ಫಲ ಇದೆ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭ ಲಗ್ನಕ್ಕೂ ಅನ್ವಯಿಸುತ್ತೆ. 12 ಮನೆಯಲ್ಲಿರ್ತಕ್ಕಂಥದ್ದು ಅಂದರೆ ಹೌಸ್ ಆಫ್ ಲಾಸ್, ಅಯನ ಶಯನ ಭೋಗಸ್ಥಾನ, ವಿದೇಶಿ ಪ್ರಯಾಣ ಸ್ಥಾನ ಅಂತ ಕೂಡ ಹೇಳ್ಬೋದು. ಹಾಗಾಗಿ ರಾಶ್ಯಾಧಿಪತಿನ ಅವನೇ, ಶರೀರಕ್ಕೂ ಅಧಿಪತಿ ಅವನೇ, ಹೌಸ್ ಆಫ್ ಲಾಸ್ಗೂ ಅಧಿಪತಿ ಅವನೇ, ಅಯನ ಶಯನ ಭೋಗಕ್ಕೂ ಅಧಿಪತಿ ಶನಿ ಪರಮಾತ್ಮನೇ. ಹಾಗಿದ್ದಾಗ ಶನಿಯಿಂದ ಒಳ್ಳೆಯ ಶುಭ ಸೂಚಕಗಳಿದೆ. ನಿಮ್ಮ ಕರ್ಮ ಅಂದರೆ ಕೆಲಸ ಎಲ್ಲ ವೃದ್ಧಿ ಕಾಣ್ಬೋದು, ಕೆಲಸದಲ್ಲಿ ಯಾವುದೇ ಅಡಚಣೆ ಬರಲ್ಲ, ಆದರೆ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗುತ್ತೆ. ನಿಮಗೇ ಗೊತ್ತಿದೆ, ವೈರಿಗಳು ಸ್ವಲ್ಪ ಉತ್ಪತ್ತಿ ಆಗ್ತಾರೆ, ಆದಷ್ಟು ವೈರಿಗಳ ಕಡೆ ಹೆಚ್ಚು ಗಮನವನ್ನು ಕೊಡಿ. ಅಂದರೆ ಬೆನ್ನಿಂದೆ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಗ್ಬಿಡಿ, ಮುಂದೆ ಬಂದು ಮಾತಾಡೋರು ಮತ್ತು ನಿಮ್ಮ ಬಗ್ಗೆ ಅಪವಾದನೆಗಳು, ಅಪನಿಂದನೆಗಳು ಹೇಳೋ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಇನ್ನು ರಾಶಿಯಿಂದ ಅಥವಾ ಲಗ್ನದಿಂದ ಕುಂಭದಿಂದ 2 ಮತ್ತು 11 11 ಲಾಭಸ್ಥಾನ, ಲಾಭಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು, ಕುಟುಂಬ ಸ್ಥಾನ ಧನಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಗುರು ನವೆಂಬರ್ 20 ತುಂಬ ಚೆನ್ನಾಗಿರುತ್ತೆ. ನೀವೇನೇ ಕೆಲಸ ಮಾಡಿದ್ರು ನವೆಂಬರ್ 20 ಒಳಗೆ ಮಾಡಿಬಿಡಿ, ತುಂಬ ಅದೃಷ್ಟದ ಫಲ ಅಂತ ಹೇಳ್ಬೋದು. ಅದಾದಮೇಲೆ ಆಗಲ್ವ ಗುರುಗಳು ಅಂದರೆ ಆಗತ್ತೆ, ಸ್ವಲ್ಪ ನಿಧಾನ ಆಗತ್ತೆ ಅಷ್ಟೆ. ಬಟ್ ನವೆಂಬರ್ 20 ನೀವೇನಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಇರುತ್ತೆ. ಭೂಮಿ ತಗೊಳ್ತೀರಾ,
ತಗೊಳ್ಳಿ, ಅನುಕೂಲಗಳಾಗುತ್ತೆ. ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಅನುಕೂಲ ಆಗುತ್ತೆ. ಕಾರ್ ತಗೊಳ್ತೀರಾ, ತಗೊಳ್ಳಿ, ಅನುಕೂಲ ಆಗುತ್ತೆ. ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕಾ, ಮನೆ ಕಟ್ಟಿಸ್ಬೇಕಾ, ಶುರು ಮಾಡಿ. ನವಂಬರ್ 20ರೊಳಗೆ ಶುರು ಮಾಡಿ, ತುಂಬ ಅನುಕೂಲಗಳು ಪಡೆಯುತ್ತೀರಾ. ಜೊತೆಗೆ ನವಂಬರ್ 20ರ ನಂತರ ಸಣ್ಣ ಪುಟ್ಟ ಕಸಿವಿಸಿ ತೊಂದರೆಗಳು ಬರುತ್ತೆ. ಆ ಗುರುಫಲವನ್ನು ನಾನು ಸಂಪೂರ್ಣ ಮಾಹಿತಿ ಕುಂಭರಾಶಿದು ಗುರು ವಿಡಿಯೋದ ನಾನು ಮಾಡ್ತೀನಿ. ಇನ್ನು 3 ಮತ್ತು 10ನೇ ಅಧಿಪತಿಗಳು ಯಾರು, 3ನೇ ಮನೆ ಅಧಿಪತಿ ಕುಜ, 10ನೇ ಮನೆ ಅಧಿಪತಿನೂ ಕುಜ ಆಗ್ತಾರೆ. 3 10 ಅಂದರೆ ಕರ್ಮಸ್ಥಾನಾಧಿಪತಿ ಮತ್ತು ಧೈರ್ಯ ಸ್ಥಾನಕ್ಕೆ ಅಧಿಪತಿ ಈ ಒಂದು ಸಹೋದರ ಸ್ಥಾನ, ಅದು ಕಿರಿಯ ಸಹೋದರ ಸ್ಥಾನ ಆಗ್ಬೋದು. ಈ ಸ್ಥಾನಗಳ ಅಧಿಪತಿ ಆಗಿರತಕ್ಕಂಥ ಕುಜ ತಾವು ವಕ್ರದಲ್ಲೇ ಇರ್ತಾರೆ. ಅಂದರೆ 14ನೇ ತಾರೀಕುವರೆಗೂ ವಕ್ರದಲ್ಲೇ ಇರ್ತಾರೆ. ವಕ್ರ ಇದ್ದಾಗ ಅಷ್ಟೊಂದು ಸಮಂಜಸವಾದಂಥ ಶುಭ ಫಲಗಳು ಸಿಗಲ್ಲ. ವಕ್ರ ನಿವೃತ್ತಿ ಆದಮೇಲೆ, ವಕ್ರ ತ್ಯಾಗ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ನವಂಬರ್ 14ರ ನಂತರ ಧೈರ್ಯ ಚೆನ್ನಾಗಿರುತ್ತೆ, ಯಾವ ಕೆಲಸ ಕೈ ಹಾಕೋದ್ರೂ ಕೂಡ ಸಕ್ಸಸ್ ಇರುತ್ತೆ. ಜೊತೆಗೇನಪ್ಪ ಅಂತಂದರೆ ನಿಮ್ಮ ಕರ್ಮಸ್ಥಾನ ಕೆಲಸದಲ್ಲೂ ಉತ್ಪತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರ ವ್ಯವಹಾರದಲ್ಲೂ ಅಭಿವೃದ್ಧಿ ಆಗುತ್ತೆ. ಒಂದು ವಿಶೇಷವಾದಂಥ ದಿನಗಳು ಅಂದರೆ 14ನೇ ತಾರೀಕಿಂದ ನವಂಬರ್ 14ರಿಂದ ನವಂಬರ್ 20ರವರೆಗೂ ಆ ಒಂದು 6 ಡೇಸ್ ಇದೆಯಲ್ಲ, ಅದೊಂಥರ ಗೋಲ್ಡನ್ ಟೈಮು ಯಾರಿಗೆ, ಕುಂಭರಾಶಿಯವರಿಗೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಕುಜ ಮತ್ತು ಗುರು ಇಬ್ಬರು ಚೆನ್ನಾಗಿರ್ತಾರೆ. ಅದನ್ನು ಗುರು ಮಂಗಲ ಯೋಗ ಅಂತ ಕೂಡ ಹೇಳ್ಬೋದು. ಆ 6 ದಿನ ನಿಮ್ಗೆ ಯೋಗ ಇರುತ್ತೆ. 6 ದಿನದಲ್ಲಿ ಏನೇ ಕೆಲಸ ಮಾಡಿದ್ರು ಜಯತ್ವ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಪಾಲಿಗೆ ಒಲಿಯುತ್ತೆ. ಇನ್ನು ರಾಶಿಯಿಂದ 4 ಮತ್ತು 9ನೇ ಮನೆ ಅಧಿಪತಿ, ರಾಶಿಯಿಂದ 4 ಮತ್ತು 9ನೇ ಮನೆ ಅಧಿಪತಿ ಯಾರು ಅಂದರೆ ಶುಕ್ರ. ಶುಕ್ರ ಗ್ರಹ ಈಗ ಪ್ರಸ್ತುತ ಏನಾಗಿದೆ, ನವಂಬರ್ 16ರವರೆಗೂ ನೀಚ ಸ್ಥಾನದಲ್ಲೇ ಇರುತ್ತೆ. ಅಂದರೆ ವಿವಾಹದ ವಿಚಾರ ಇರ್ಬೋದು, ಅಥವಾ ವಾಹನದ ವಿಚಾರ, ಹೆಂಡತಿ ವಿಚಾರ, ವೈಮನಸ್ಯಗಳು, ಇನ್ನೊಂದು ಮತ್ತೊಂದು ಮಗದೊಂದು ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ ನವಂಬರ್ 16ರವರೆಗೂ. 16ನಂತರ ಯಾವಾಗ ಸ್ವಕ್ಷೇತ್ರಕ್ಕೆ ಶುಕ್ರ ಬರ್ತಾರೋ ಅವನು ಭಾಗ್ಯಾಧಿಪತಿ ಆಗ್ತಾನೆ. ಜೊತೆಗೆ ಕುಂಭರಾಶಿಗೆ ಅಧಿಪತಿ ಶನಿ, ಕುಂಭಲಗ್ನಕ್ಕೆ ಅಧಿಪತಿ ಶನಿ, ಶನಿಗೆ ಶುಕ್ರ ಮಿತ್ರನ ಆದ್ದರಿಂದ ಸುಖಸ್ಥಾನ ಅಭಿವೃದ್ಧಿ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲ ಪರಿಹಾರ ಆಗಿ ಆರೋಗ್ಯವಂತರಾಗ್ತಾರೆ. ಜೊತೆಗೆ ನಿಮ್ಮ ಭಾಗ್ಯಗಳು ನಿಮ್ಮನ್ನು ನೋಡ್ಕೊಂಬರುತ್ತೆ, ಭಾಗ್ಯಾಧಿಪತಿ ಬಲ ಆಗ್ತಾನೆ. ಹಾಗಾಗಿ 14ನೇ ತಾರೀಕುವರೆಗೂ ಶುಕ್ರ ಹೇಗೆ ನೆಗೆಟಿವ್ ಅಲ್ವಾ, ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ ಸುಲಭವಾಗಿ, ಕೊನೆಯಲ್ಲಿ ಹೇಳ್ತೀನಿ, ಅದನ್ನು ಮಾಡಿಕೊಳ್ಳಿ. ಇನ್ನು ರಾಶಿಯಿಂದ 5ನೇ ಮನೆ ಮತ್ತು 8ನೇ ಮನೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಮತ್ತು 8ನೇ ಸ್ಥಾನ ಆಗಿರತಕ್ಕಂಥ ಅದೃಷ್ಟ ಮತ್ತು ಆಯುಷ್ಯ ಸ್ಥಾನಕ್ಕೆ ಅಧಿಪತಿ ಆಗಿರತಕ್ಕಂಥ ಬುಧ ತುಲಾ ರಾಶಿಯಲ್ಲೇ ಈ ತಿಂಗಳು ಪೂರ್ತಿ ಇರೋದ್ರಿಂದ ಒಂದಷ್ಟು ಮಟ್ಟಿಗೆ 50-50 ಬ್ಯಾಲೆನ್ಸ್ಡ್ ಫಲ ಬುಧನಿಂದ. ಬುಧ ಏನೋ ವಿದ್ಯಾಕಾರಕ, ಬುದ್ಧಿಕಾರಕ, ವ್ಯಾಪಾರಕಾರಕ, ವ್ಯವಹಾರಕಾರಕ, ನಿಮಗೆಲ್ಲವನ್ನ ತಂದುಕೊಡ್ತಕ್ಕಂಥವನು ಬುಧ. ಅದನ್ನ ಹಣದ ರೂಪದಲ್ಲಿ ಮಾಡುವಂಥವನು ಗುರು, ಅದನ್ನ ಸುಖದ ರೂಪದಲ್ಲಿ ಕೊಡುವಂಥವನು ಶುಕ್ರ, ಅದನ್ನ ಸ್ಥಿರವಾಗಿ ನಿಲ್ಲಿಸುವಂತ ರೂಪದಲ್ಲಿ ಕೊಡುವಂಥವನು ಸೂರ್ಯ. ಹಾಗಾಗಿ ನಿಮಗೆ 8ನೇ ಅಧಿಪತಿ ಮತ್ತು 5ನೇ ಅಧಿಪತಿ ಆಗಿರತಕ್ಕಂಥ ಬುಧ ಒಂದು 50-50 ಫಲ ಇರೋದ್ರಿಂದ ಈ ಎಲ್ಲ ವಿಚಾರಗಳಲ್ಲೂ ಕೂಡ 50% ಲಾಭವನ್ನು, ಖುಷಿಯನ್ನು, ಸುಖವನ್ನು ಪಡುವಂಥ ಸ್ಥಿತಿಯಲ್ಲಿ ನೀವಿರ್ತೀರ. ಇನ್ನು 6ನೇ ಮನೆ ಚಂದ್ರನ ಸ್ಥಾನವನ್ನು ತಗೊಳ್ಳೋದಿಲ್ಲ, ಯಾಕಂದರೆ ಮಾಸಿಕ ಭವಿಷ್ಯ 2 ಕಾಲ ದಿನಕ್ಕೊಮ್ಮೆ ಚೇಂಜ್ ಆಗೋದ್ರಿಂದ ಚಂದ್ರನನ್ನು ತಗೊಳ್ಳೋದಿಲ್ಲ. ಇನ್ನು ಮುಖ್ಯವಾಗಿ 7ನೇ ಮನೆ ಅಧಿಪತಿ 7th ಹೌಸ್ ಲಾಡು 16ನೇ ತಾರೀಕಿನವರೆಗೂ 7ನೇ ಮನೆ ಅಧಿಪತಿ ಚೆನ್ನಾಗಿರೋದಿಲ್ಲ. ಅಂದರೆ ಅವರೆಲ್ಲಿರ್ತಾರೆ, ತುಲಾರಾಶಿಯಲ್ಲಿ ಇರ್ತಾರೆ. ಅಂದರೆ ಸೂರ್ಯನಿಗೆ ಶತ್ರುವಿನ ಮನೆ ಆಗುತ್ತೆ. ಹಾಗಾಗಿ 16ನೇ ತಾರೀಕಿನವರೆಗೂ ಈ ಬಂಗಾರ ಕೊಳ್ಳೋದು ಅಥವಾ ಏನಾದರೂ ಒಂದು ಬುಕ್ ಮಾಡೋದು ಅಥವಾ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಳೋದು ಯಾವುದು ಮಾಡಲಿಕ್ಕೆ ಹೋಗ್ಬೇಡಿ. ಆಫ್ಟರ್ 16th ಪ್ರಯತ್ನ ಪಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಯಾಕೆ ಯೋಚನೆ ಪಡೋ ಅವಶ್ಯಕತೆನಿಲ್ಲ, ಯಾಕಂತಂದರೆ 7ನೇ ಮನೆ ಅಧಿಪತಿ ಆಗಿರತಕ್ಕಂಥ ಸೂರ್ಯ ಮಿತ್ರನ ಮನೆಗೆ ಬರ್ತಾರೆ, ಅದೊಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇಂತಿಷ್ಟು ನಮ್ಮ ಒಂದು ಮಾಸಿಕ ಭವಿಷ್ಯದ ಸಂಪೂರ್ಣ ಮಾಹಿತಿ. ಈಗ ನಿಮ್ಗೇನಾಯ್ತು, ಶುಕ್ರ 16ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ, ಕುಜ 14ನೇ ತಾರೀಕುವರೆಗೂ ಚೆನ್ನಾಗಿರಲ್ಲ, ಗುರು 20ನೇ ತಾರೀಕು ನಂತರ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ 3 ಗ್ರಹಕ್ಕೂ ಸೇರಿ ಒಂದೇ ಫಲ, ಒಂದೇ ಒಂದು ಪರಿಹಾರ ಯಾವುದನ್ನು ಕೊಡ್ಬೋದು ಅಂತಂದ್ರೆ, ಬಹಳ ಸುಲಭವಾದಂಥ ಪರಿಹಾರ. ನಿಮಗೆ ಉಪ್ಪು ಗೊತ್ತಿರುತ್ತಲ್ವಾ, ಕಲ್ಲುಪ್ಪು ಮತ್ತೆ ಬೆಲ್ಲ ಈ ಎರಡನ್ನು ಕೂಡ ದಾನ ಮಾಡುವಂಥದ್ದು. ಯಾವಾಗ ದಾನ ಮಾಡಬೇಕು ಅಂತಂದರೆ ನವಂಬರ್ 1ನೇ ತಾರೀಕಿನಿಂದ 5ನೇ ತಾರೀಕುವರೆಗೂ ಉಪ್ಪು ಮತ್ತು ಬೆಲ್ಲವನ್ನು ದಾನ ಮಾಡಿ, 14ನೇ ತಾರೀಕಿಗೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ಖಂಡಿತವಾಗ ಕುಜನಿಂದನೂ ಫಲ, ನಿಮ್ಮ ಗುರುವಿನಿಂದನೂ ಫಲ, ಜೊತೆಗೆ ಶುಕ್ರನಿಂದನೂ ಫಲ ಇರುತ್ತೆ. ಅಭಿವೃದ್ಧಿನ ಕಾಣೋದ್ರಲ್ಲಿ ಸಂದೇಹವೇ ಇಲ್ಲ ವೀಕ್ಷಕರೇ. ನೋಡಿದ್ರಲ್ಲ ಅದ್ಭುತವಾದಂಥ ನವಂಬರ್ 3ರ ಮಾಸಿಕ ಭವಿಷ್ಯದ ಸಂಪೂರ್ಣ ಮಾಹಿತಿಯ ಫಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.